ವೈದಿಕ ವಾಂಗ್ಮಯದಲ್ಲಿ ಯಜ್ಞಕ್ಕೆ ತುಂಬ ವಿಶಿಷ್ಟವಾದ ಒಂದು ಸ್ಥಾನ ಭಗವಂತನ ಅಪೂರ್ವವಾದ ಶ್ರೇಯಸ್ಸಿಗೆ ಮೋಕ್ಷಕ್ಕೆ ಕಾರಣ ಆಗುವ ಸಾಧನ ಯಜ್ಞ ಇಂತಹ ಯಜ್ಞಗಳಲ್ಲಿ ಅನೇಕ ರೀತಿಯಿಂದ ಇದೆ ಅಂತ ಕೃಷ್ಣ ವರ್ಣನೆ ಮಾಡ್ತಾ ಅಶ್ವಮೇಧ ರಾಜಸೂಯ ಜ್ಯೋತಿಷ್ಠೋಮ ಇದೆಲ್ಲ ಒಂದು ರೀತಿಯ ಹೋಮ ಯಜ್ಞ ಪ್ರತಿನಿತ್ಯದಲ್ಲಿ ಗೃಹಸ್ಥರು ವಾನಪ್ರಸ್ಥರು ಮಾಡಬೇಕಾದಂಥ ದೇವಯಜ್ಞ ಋಷಿಯಜ್ಞ ಪಿತೃಯಜ್ಞ ಭೂತಯಜ್ಞ ಮನುಷ್ಯ ಯಜ್ಞ ಇದೊಂದು ಐದು ರೀತಿಯ ತೆರನಾದಂತಹ ಮಹಾಯಜ್ಞಗಳು ಪ್ರಪಂಚದಲ್ಲಿ ಪಂಚರೂಪದಿಂದ ವ್ಯಾಪಿಸಿರ್ತಕ್ಕಂಥ ಅನಿರುದ್ಧ ಪ್ರದ್ಯುಮ್ನ ಸಂಘರ್ಷಣ ವಾಸುದೇವ ನಾರಾಯಣ ರೂಪಕ್ಕೆ ಈ ಪಂಚಯಜ್ಞಗಳನ್ನು ಮಾಡಿ ಅರ್ಪಣೆ ಮಾಡಬೇಕು ವೈಶ್ವದೇವದ ಮೂಲಕ ದೇವತಾರಾಧನೆ ಬ್ರಹ್ಮಯಜ್ಞ ಮತ್ತು ತರ್ಪಣ ಇದರಲ್ಲ ಮೂಲಕ ಋಷಿಗಳ ಆರಾಧನೆ ಶ್ರಾದ್ದ ತರ್ಪಣ ಮೂಲಕ ಪಿತೃಗಳ ಆರಾಧನೆ ಬಲಿಹರಣ ಮೂಲಕ ಬ್ರಾಹ್ಮಣರ ಆರಾಧನೆ ಅತಿಥಿ ಪೂಜೆಯ ಮೂಲಕ ಮಾನವರ ಆರಾಧನೆ ಈ ಎಲ್ಲ ಪಂಚ ಯಜ್ಞಗಳು ಇದೆಲ್ಲ ಇರ್ತಕ್ಕಂಥದ್ದು ಹೇಗೆ ನಾವು ಸರ್ಕಾರಕ್ಕೆ ಟ್ಯಾಕ್ಸನ್ನು ಕಟ್ಟಲೇಬೇಕು ಹಾಗೆ ಭಗವಂತನಿಗೂ ಕೂಡ ನಾವೆಲ್ಲ ಕಟ್ಟಲೇಬೇಕಾದ ಟ್ಯಾಕ್ಸ್ ಈ ಐದು ರೀತಿಯ ಯಜ್ಞಗಳನ್ನು ಮಾಡಲೇಬೇಕು ಮಾಡಿದಾಗ ಮಾತ್ರ ಭಗವಂತನ ಪರಮಾನುಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ ಇಲ್ಲದೇ ಇದ್ರಿ ಇಲ್ಲ ಅಂತ ವರ್ಣನೆ ಮಾಡ್ತಾ ಇದನ್ನು ಯಾಕೆ ಮಾಡಬೇಕು ಯಜ್ಞವನ್ನು ಯಾಕೆ ಮಾಡಬೇಕು ಮಾಡದಿದ್ದರೇನು ನಮಗೆ ಅದರಿಂದ ಪಾಪ ಅನ್ನುವ ಹೇಳುವಾಗ ಭಗವಂತ ಜಗತ್ತಿನ ಚಕ್ರದ ಒಂದು ವಿವರವನ್ನು ಅದ್ಭುತವಾಗಿ ವರ್ಣನೆ ಮಾಡ್ತಾ ಹೇಳ್ತಾನೆ ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದ ಅನ್ನಸಂಭವಹ ಸಂಭವ ಯಜ್ಞಾದ್ಭವತಿ ಪರ್ಜನ್ಯ ಯಜ್ಞೋ ಕರ್ಮ ಸಮುದ್ಭವ ಕರ್ಮೋ ಬ್ರಹ್ಮೋದ್ಭವಂ ಬಿದ್ದಿ ಬ್ರಹ್ಮಾಕ್ಷರ ಸಮದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞಂ ಪ್ರತಿಷ್ಠಿತ ಇದು ಅನ್ನದಿಂದ ಪ್ರಾಣಿ ಮಳೆಯಿಂದ ಅನ್ನ ಯಜ್ಞದಿಂದ ಮಳೆ ಕರ್ಮದಿಂದ ಯಜ್ಞ ಆ ಭಗವಂತನಿಂದ ಎಲ್ಲ ಕರ್ಮಗಳು ಶಾಸ್ತ್ರಗಳಿಂದ ಭಗವಂತ ಮಾನವನಿಂದ ಶಾಸ್ತ್ರಗಳ ಅಧ್ಯಯನ ಅಂತಹ ಮಾನವನ ಬದುಕಿಗೆ ಪುನಃ ಅನ್ನದ ಈ ಚಕ್ರವನ್ನು ಜಗಚ್ಚಕ್ರವನ್ನು ಭಗವಂತ ತೋರಿಸಿದ್ದಾನೆ ಈ ರೀತಿ ಇರ್ತಕ್ಕಂಥ ಚಕ್ರವನ್ನು ಏವಂ ಪ್ರವರ್ತಿತಂ ಚಕ್ರಂ ಇದನ್ನು ಮಧ್ಯ ನಿಲ್ಲಿಸುವ ಹಾಗಿಲ್ಲ ಎಲ್ಲರೂ ಕೂಡ ಅದನ್ನು ಮಾಡಬೇಕು ಯಾರಿಗೂ ಇದರಲ್ಲಿ ವಿನಾಯಿತಿ ಇಲ್ಲ ಎಲ್ಲರೂ ಕೂಡ ಅದು ಎಂಥ ಜ್ಞಾನಿ ಆಗಿದ್ದರೂ ಕೂಡ ಅವನಿಗೆ ಕರ್ಮದಿಂದ ವಿನಾಯಿತಿ ಇಲ್ಲ ಅವನು ತಿಳಿದವನು ಕರ್ಮ ಮಾಡಬೇಕು ತಿಳಿಲಾರ್ದವನು ಮಾಡಬಾ ಬೇಕು ತಿಳಿಯದವನು ಜ್ಞಾನಕ್ಕಾಗಿ ಮಾಡಬೇಕು ತಿಳಿದವನು ತನ್ನನ್ನು ನೋಡಿ ಬೇರೆಯವರು ಮಾಡ್ತಿರ್ತಾರಲ್ಲ ಅವರು ತಪ್ಪು ದಾರಿಗೆ ಹೋಗಬಾರ್ದು ಅಂತಾದರೂ ಮಾಡಲೇಬೇಕು ಆದರೆ ಈ ಸಂದರ್ಭದಲ್ಲಿ ಮತ್ತೆ ಒಂದು ಪ್ರಶ್ನೆ ಬರುತ್ತೆ ಜ್ಞಾನಿಯಾದವನಿಗೆ ಕರ್ಮ ಬೇಕಾ ಅಂತ ಅದಕ್ಕೆ ಭಗವಂತ ಹೇಳ್ತಾನೆ ಯದ್ಯದಾಚರತಿ ಶ್ರೇಷ್ಠ ತದ್ದ ದೇವೇತರೋ ಜನ ಸಯತ್ ಪ್ರಮಾಣ ಕುರುತೆ ಲೋಕಸ್ತದನು ವರ್ತತೆ ಜಗತ್ತಿನಲ್ಲಿ ಸಜ್ಜನರು ಅವರೇ ಕರ್ಮವನ್ನು ಮಾಡೋದು ಬಿಟ್ಟುಬಿಟ್ರೆ ಮಿಕ್ಕೆ ಯಾರೂ ಮಾಡೋಲ್ಲ ಯದ್ಯಪಿ ಕೃಷ್ಣನಿಗೆ ಯಾವ ಕರ್ಮದಿಂದ ಬಂಧಕವೂ ಇಲ್ಲ ಮೋಚಕವೂ ಇಲ್ಲ ರಾಮಚಂದ್ರ ಮಹಾಪ್ರಭು ಯಾವ ಕರ್ಮವನ್ನು ಮಾಡಿದರೂ ಅಷ್ಟೇ ಬಿಟ್ಟರೂ ಅಷ್ಟೇ ಆದರೆ ರಾಮಾಯಣದಲ್ಲಿ ಎಲ್ಲೆಲ್ಲಿ ಪ್ರಸಂಗ ಬರುತ್ತೆ ಪ್ರಾತಃ ಕಾಲ ಸಾಯಂಕಾಲ ಮಾಧ್ಯಾನಿಕೆಯ ವರ್ಣನೆ ಬರುತ್ತೆ ಆ ಸಂದರ್ಭದಲ್ಲೆಲ್ಲ ವಾಲ್ಮೀಕಿ ಋಷಿಗಳು ರಾಮಚಂದ್ರದೇವರು ಸಂಧ್ಯಾ ವಂದನೆ ಮಾಡಿದ ಕಥೆಯನ್ನು ವರ್ಣನೆ ಮಾಡ್ತಾರೆ ಉತ್ಷ್ಟನರ ಶಾರ್ಧೂಲ ಕರ್ತವ್ಯಂ ದೈವಮಾನ್ಯಕಂ ಅನೇಕವನ್ನು ಮಾಡಬೇಕು ರಾಮ ಏಳು ಎಂಬುದಾಗಿ ಎಚ್ಚರಿಸಿದ ಕಥೆಯನ್ನು ಸುಪ್ರಸಿದ್ಧವಾದ ರಾಮದೇವರ ಆ ಕಥೆಯನ್ನು ನಾವು ಕೇಳ್ತೇವೆ ಯದ್ಯಪಿ ಭಗವಂತ ರಾಮಕೃಷ್ಣ ಅವತಾರ ಅವನಷ್ಟು ಜ್ಞಾನಿಗಳು ಯಾರಿಲ್ಲ ಅವನು ಯಾವ ಕರ್ಮವನ್ನು ಮಾಡದಿದ್ದರೂ ಅವನಿಗೇನು ತೊಂದರೆ ಇಲ್ಲ ಆದರೂ ಕೂಡ ಭಗವಂತ ಎಲ್ಲ ಕರ್ಮವನ್ನು ಮಾಡ್ತಾನೆ ಯಾಕಂದರೆ ತನ್ನನ್ನು ನೋಡಿ ತಾನು ಮಾಡದಿದ್ದರೆ ಮತ್ತೆ ಯಾರೂ ಮಾಡೋಲ್ಲ ಕೃಷ್ಣ ಪರಮಾತ್ಮ ಸಂದೀಪಿನಿ ಆಚಾರ್ಯರ ಬಳಿ ಹೋಗಿ ಎಲ್ಲ ವಿದ್ಯೆಗಳ ಅಧ್ಯಯನ ಮಾಡಿದ ಮುಗೀತು ಮನೆಗೆ ಹೋಗೋ ದಿನ ಆಚಾರ್ಯನ ಕೇಳಿದ ಗುರು ದಕ್ಷಿಣೆ ಕೊಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಯಾಕಂದರೆ ಅಧ್ಯಯನ ಮಾಡಿ ಹೊರಬರುವ ವಿದ್ಯಾರ್ಥಿ ಆಚಾರ್ಯಾಯ ಪ್ರಿಯಂಧನಮಾರುತ್ಯ ಪ್ರಜಾತಂತು ಮಾಂ ವ್ಯವಚ್ಛೇತ್ಸೀ ಆಚಾರ್ಯರಿಗೆ ಪ್ರಿಯವಾದ ಸಂಪತ್ತನ್ನು ಕೊಟ್ಟು ದಕ್ಷಿಣಾರೂಪವಾಗಿ ಕೊಟ್ಟು ಅವರಿಂದ ಶ್ರೇಯಸ್ಸನ್ನು ಸಂಪಾದನೆ ಮಾಡಿ ಹೊರಬರಬೇಕು ಅಂತ ಹೇಳುತ್ತೆ ಹಾಗಾಗಿ ಆಚಾರ್ಯರೇ ನಿಮಗೇನು ಕೊಡಬೇಕು ಅಂತ ಕೇಳಿದೆ ನೀ ಏನು ಕೊಡಬೇಡ ಕಣಪ್ಪ ಯಾಕಂದರೆ ಬ್ರಹ್ಮಾದಿಗಳ ಮನಸ್ಸಿಗೂ ಕಾಣ ಸಿಗದ ನೀನು ನನ್ನ ಮುಂದೆ ಅರವತ್ತ್ನಾಲ್ಕು ದಿನ ಕೂತಿದೀಯಾ ಅಂದರೆ ಇದಕ್ಕಿಂತೂ ಇನ್ನೇನು ಭಾಗ್ಯ ಬೇಕು ನಿನ್ನ ಮುಂದೆ ಪಾಠ ಅಲ್ಲ ಪಾರಾಯಣ ಮಾಡುವ ಬರದಲ್ಲಿ ನಿನಗೆ ನಮಸ್ಕಾರ ಮಾಡಲಿಕ್ಕಾಗಲಿಲ್ಲ ನೀನು ನನಗೆ ದಕ್ಷಿಣೆ ಕೊಡಬೇಡ ನಾನೇ ನಿಮಗೊಂದು ಪ್ರದಕ್ಷಿಣೆ ಮಾಡಿಬಿಡ್ತೇನೆ ಚೂರು ಮುಂದೆ ಬಾನ್ ಕೃಷ್ಣ ಅಂದ ಅವೆಲ್ಲ ಹೇಳಬೇಡಿ ನೀವು ಪ್ರದಕ್ಷಿಣೆ ಮಾಡೋದು ಮುಂದೆಲ್ಲ ಜನ ಹಾಗೆ ತಿಳ್ಕೊಳ್ಳೋದು ಪಾಠ ಹೇಳ್ಕೊಟ್ಟು ಆಚಾರ್ಯ ಶಿಷ್ಯನ್ಗೂ ಪ್ರದಕ್ಷಿಣೆ ಮಾಡಬೇಕು ಅಂತ ತಿಳ್ಕೊಂಡ್ಬಿಡೋದು ಇದೆಲ್ಲ ತಪ್ಪಾಗತ್ತೆ ನಾ ದಕ್ಷಿಣೆ ಕೊಡಬೇಕು ನೀವು ದಕ್ಷಿಣೆ ತೊಗೋಬೇಕು ಇದು ಕ್ರಮ ಇದು ತಪ್ಪಬಾರ್ದು ಇದು ಮೀರಬಾರ್ದು ನಿಮಗೇನು ಬೇಕು ಕೇಳಿ ಯದ್ಯಪಿ ಗುರು ದಕ್ಷಿಣೆ ಕೊಡಬೇಕಾದಿಲ್ಲ ರೀ ಕೃಷ್ಣಂ ಬಂದೇ ಜಗದ್ಗುರುಂ ತೇನೇ ಬ್ರಹ್ಮಹೃದಯಾದಿ ಕವಯೇ ಮೊದಲ ಬಾರಿಗೆ ಬ್ರಹ್ಮದೇವರಿಗೆ ಸಮಸ್ತ ವೇದ ವೇದಾಂತ ಪ್ರಪಂಚವನ್ನು ಉಪದೇಶ ಮಾಡಿದೆ ಜಗದ್ಗುರುವಾದ ಭಗವಂತನಿಗೆ ಗುರುವಾಗುವ ತಾಕತ್ತು ಜಗತ್ತಿನ ಯಾರಿಗೂ ಇಲ್ಲ ಆದರೂ ಭಗವಂತ ತಾನೇ ಒಬ್ಬ ಗುರುವನ್ನು ಮಾಡಿಕೊಂಡ ಮೇಲೆ ಅವರಲ್ಲಿ ಅಧ್ಯಯನ ಮಾಡಿದ ಮೇಲೆ ಅವರಿಗೆ ದಕ್ಷಿಣ ಕೊಡಬೇಕು ಅನ್ನುವಂಥ ಒಂದು ಕ್ರಮ ಏನಿದೆ ಅದು ತಾನು ಮಾಡಿ ತೋರಿಸ್ತಾ ಇದ್ದಾನೆ ಎದ್ದದಾಚರ್ತಿ ಶ್ರೇಷ್ಠ ತದ್ದ ದೇವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ ಭಗವಂತ ಇಷ್ಟೆಲ್ಲ ಹೇಳ್ತಾ ಪ್ರತಿಯೊಬ್ಬ ತನ್ನ ಭಗವಂತನ ಮತ ಅಭಿಪ್ರಾಯ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಪ್ರತಿಯೊಬ್ಬ ತನ್ನ ಪಾಲಿನ ಎಲ್ಲ ಕರ್ಮವನ್ನು ತಪ್ಪದೇ ಮಾಡಬೇಕು ಆದರೆ ಮಾಡುವಾಗ ಅದರ ಹಿನ್ನೆಲೆಯಲ್ಲಿ ಭಗವಂತನ ಸರ್ವೋತ್ತಮತ್ವ ಅವನ ಸರ್ವತಂತ್ರ ಸ್ವಾತಂತ್ರ್ಯ ಗುಣಗಳ ಅನುಸಂಧಾನ ಇದೇ ನಿಜವಾಗಿ ಅವನ ಪೂಜೆ ಈ ಎಚ್ಚರಿಕೆ ಇಲ್ಲದೆ ಮಾಡಿದ ಪೂಜೆ ಭಗವಂತನ ಸ್ಮರಣೆ ಇಲ್ಲ ಅವನ ಬಗ್ಗೆ ಎಚ್ಚರಿಕೆ ಇಲ್ಲದೆ ಮಾಡಿದರೆ ಅದು ಎಂದೂ ಕೂಡ ಪ್ರಯೋಜನ ಆಗಲಿಕ್ಕೆ ಸಾಧ್ಯ ಇಲ್ಲ ಇಂತಹ ಮನೋಭಾವ ಯಾರಿಗಿದೆ ಎಲ್ಲ ಭಗವಂತನ ಆರಾಧನೆ ಎನ್ನುವ ಮನೋಭಾವ ಯಾರಿಗಿದೆ ಎಲ್ಲ ಕರ್ಮಗಳನ್ನು ಭಗವಂತ ಮಾಡಿಸ್ತಾ ಇದ್ದಾನೆ ನಮ್ಮಿಂದ ಏನೂ ನಡೆಯೋದಲ್ಲ ಅವನು ಸರ್ವತಂತ್ರ ಸ್ವತಂತ್ರ ವಿನಾ ತೃಣಮಪಿ ನಚಲತಿ ಇದು ಒಂದು ಎಚ್ಚರಿಕೆ ಇರಬೇಕು ಸ್ವತಂತ್ರ ಅವನು ಅವನ ಅಧೀನ ನಾನು ಅವನು ಆಡಿಸುವ ಸೂತ್ರಧಾರ ಅವನು ಬರೀ ಪಾತ್ರಧಾರ ನಾನು ಪಾತ್ರದಾರಂದೇನು ನಡೆಯಲ್ಲ ಎಲ್ಲ ನಡೆಯೋದು ಯಾರ್ದು ಸೂತ್ರದಾರಂದು ಅನ್ನುವ ಎಚ್ಚರಿಕೆ ಯಾರಿಗಿದೆ ನನ್ನಿಂದ ದೇವರು ಏನೆಲ್ಲ ಮಾಡಿಸ್ತಾನೆ ಅದೆಲ್ಲವೂ ಅವನ ಪೂಜೆ ಅನ್ನುವ ಎಚ್ಚರಿಕೆ ಯಾರಿಗಿದೆ ಅವರು ಯುದ್ಧ ಮಾಡಿದ್ರು ಕೂಡ ಅದು ದೇವರ ಪೂಜೆ ನಮ್ಮದು ದೇವ್ರ ಪೂಜೆಯೇ ಯುದ್ಧ ತಿಳಿದವರು ಮಾಡಿದ ಯುದ್ಧ ಭಗವಂತನ ಪ್ರಜ್ಞೆ ಇದ್ದವರು ಮಾಡುವ ಯುದ್ಧ ಅದು ದೇವರ ಪೂಜೆ ನಾವು ಮಾಡುವ ದೇವರ ಪೂಜೆ ಯುದ್ಧ ಇದ್ದಾಗಿರತ್ರಿ ಯಾರಿಗೆ ಬೈತಿರ್ತೀವೋ ಕೆಲವರು ಧೂಪಾರತಿ ಮಾಡಿ ಆ ಧೂಪಾರತಿಯಿಂದಲೇ ಹೊಡೆಯೋದು ಬಿಸಾಕೋದು ಎಲ್ಲ ಮಾಡ್ತಿರ್ತೀವಿ ನಮ್ಮದೊಳೆ ಅದೇ ಕೆಲವ್ರಿಗೆ ನೋಡೋರಿಗೆ ದೂರದಲ್ಲಿ ನೋಡೋರಿಗೆ ಏನೋ ಮನೇಲಿ ಭಾರಿ ಫೈಟಿಂಗ್ ನಡೀತಿರ್ಬೇಕು ಹೆಂಡ್ತಿ ಗಂಡ ಗಂಡನಿಗೆ ಹೆಂಡ್ತಿ ಗಂಡ ಹೆಂಡ್ತಿ ಸೇರ್ಕೊಂಡು ಮಕ್ಕಳಿಗೆ ಜಾಂಕೆ ಅಂತ ಅಲ್ಲಿಂದ ಕಿರಿಚ್ಕೊಂಡು ಇಷ್ಟೆಲ್ಲ ಯುದ್ಧವೇ ಮಾಡಿ ಹಾಕಿಬಿಡ್ತೀವಿ ಹಾಗಾದರೆ ಭಗವಂತನ ಪ್ರಜ್ಞೆ ಯಾರಿಗಿದೆ ಎಲ್ಲ ಅವನು ಮಾಡ್ತಾ ಇದ್ದಾನೆ ನಾನು ಮಾಡೋದೆಲ್ಲ ಅವನ ಪೂಜೆ ಎನ್ನುವ ಎಚ್ಚರಿಕೆ ಯಾರಿಗಿದೆ ಪರಿ ಪರಿ ಕೆಲಸವೂ ನಿನ್ನ ಮಹಾಪೂಜೆ ಯುದ್ಧವೂ ಕೂಡ ಭಗವಂತನ ಆರಾಧನೆ ಆಗತ್ತೆ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತ ಸಹ ನಿರಾಶಿ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ ಮೈ ಸರ್ವಾಣಿ ಕರ್ಮಾಣಿ ಏನು ನಡೀತಾ ಇದೆ ಆ ಎಲ್ಲ ಕರ್ಮಗಳು ಕೂಡ ನನ್ನಿಂದ ಇದೆ ಎನ್ನುವ ಎಚ್ಚರಿಕೆ ಇರಬೇಕು ಭಗವಂತನಿಂದಲೇ ನಡೆಯೋದು ನಮ್ಮಿಂದ ಯಾವ ಕರ್ಮವೂ ನಡೆಯೋಲ್ಲ ಏನನ್ನೂ ಮಾಡುವ ಶಕ್ತಿ ಸಾಮರ್ಥ್ಯ ನಮಗಿಲ್ಲ ಕರ್ಣಾಭಿಮಾನಿಗಳು ದೇಹವ ಬಿಡಲು ಕುರುಡ ಕಿವುಡ ಮೂಕ ಎಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪೆಣವೆಂದು ಪೇಳುವರು ಇದೊಂದು ಡೆಡ್ ಬಾಡಿ ರೀ ದೇವರಿರೋವರೆಗೂ ಭಾರಿ ಓಡಾಟ ಹಾರಾಟ ಕೂರಾಟ ಚೀರಾಟ ಎಲ್ಲ ದೇವರು ಇಲ್ಲಿಂದ ಒಂದು ಕ್ಷಣ ಹೊರಗೆ ಹೋದ ಅಂದರೆ ಕೇಲ್ ಕಥಂ ನಾಟಕ್ ಬಂದ್ ಅಂತ ನಮ್ದು ಎಲ್ಲ ಬಂದ್ ಏನು ನಡೆಯಲ್ಲ ಇಷ್ಟೊತ್ತು ತನಕ ಮಾತಾಡ್ತಿದ್ರೆ ಆಚಾರ್ಯ ಈಗ ಹೋಗ್ಬಿಟ್ರು ಈಗ ಹಾಗರ್ ಕರೀರಿ ತಿರುಗಿ ಬರಲ್ಲ ಒಮ್ಮೆ ಹೋದ್ರು ಅವ್ರು ಹಾಗೆ ಹೋಗಿಬಿಡ್ಬೇಕು ರೀ ಹೋದವರು ಏನಾರು ತಿರುಗಿ ಬಂದರೆ ಇದ್ದೋರು ಯಾರೂ ಇರಲ್ಲ ಎಲ್ಲ ಓಡೋಗ್ಬಿಡ್ತಾರೆ ಅಲ್ವಾ ಯಾರು ಬರಬಾರ್ದು ಹೋದವ್ರು ಯಾರು ಮತ್ತೆ ಬರಬಾರ್ದು ಸುಮ್ಮನೆ ಅಂತಿರ್ತಾರೆ ಈ ಸತ್ತವ್ರು ನೋಡಿ ಕೆಲವ್ರು ಅಳ್ತಾರ್ರಿ ಸತ್ತವರು ನೋಡಿ ಕೆಲವ್ರು ಅಳ್ತಾರೆ ಏನಂತ ಅಳ್ತಾರೆ ಲಾಂಗ್ವೇಜ್ ಚೇಂಜ್ ಇರ್ಬೋದು ಮ್ಯಾಟ್ರ್ ಸೇಮ್ ಇರುತ್ತೆ ಅದು ತಮಿಳಲ್ಲಿ ಹೇಳ್ಬೋದು ಕನ್ನಡದಲ್ಲಿ ಅಳ್ಬೋದು ಬೇರೆ ಬೇರೆ ಭಾಷೆ ಅಳದ್ರೆ ಏನೇ ಇದ್ರು ಮ್ಯಾಟ್ರ್ ಒಂದೇ ಏನು ಅಳ್ತಿರ್ತಾರೆ ನನ್ನ ಬಿಟ್ಟು ಹೋಗ್ಬಿಟ್ರಲ್ಲ ಅಂತ ಹೇಳ್ತಿರ್ತಾನೆ ಕೇಳಲಿಕ್ಕಾಗದೆ ಎದ್ದು ಎದ್ಕೋತು ನನ್ನ ಜೊತೆ ಯಾರ್ಯಾರು ಬರ್ತೀರಿ ಅಂದ್ರೆ ಯಾರು ಹೋಗ್ತೀವಿ ರೀ ಯಾರು ಹೋಗಲ್ಲ ಸುಮ್ಮನೆ ನಾಟಕ ಯಾರು ಹೋಗಲ್ಲ ಎಲ್ಲವೂ ಕೂಡ ಭಗವಂತ ಅವನಿಂದಲೇ ನಡೆಯೋದು ನಮ್ಮಿಂದೇನು ನಡೆಯಲ್ಲ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ ಭಗವಂತನಲ್ಲಿ ಮನಸ್ಸಿಡು ಎಲ್ಲ ಕರ್ಮಗಳು ನನ್ನಿಂದ ಇದೆ ಅಂತ ತಿಳ್ಕೊ ಆಶೆ ಬಿಡು ಮಮಕಾರ ಬಿಡು ನಾನು ಅನ್ನುವ ಅಹಂಕಾರ ಬಿಡು ಯುದ್ಧದಿಂದ ಗೆದ್ರೆ ರಾಜ್ಯ ಸಿಗುತ್ತೆ ಅವ್ರನ್ನ ಮಂತ್ರಿ ಮಾಡ್ಬೋದು ಇದೆಲ್ಲ ಕಾಮನೆಗಳನ್ನು ಬಿಡು ದೇವರ ಪೂಜೆ ಅಂತ ಮಾಡು ಏನು ಯೋಚನೆ ಮಾಡಬೇಡ ನಿನಗೆ ಯಾವುದು ಲೇಪ ಆಗದ ಹಾಗೆ ನಾನು ನೋಡ್ಕೊಳ್ತೇನೆ ಅಂತ ಇದು ಅರ್ಜುನನಿಗೆ ಹೇಳಿದ್ದಲ್ಲ ನಮ್ಮೆಲ್ಲರಿಗೆ ಹೇಳ್ತಾ ಇದ್ದಾನೆ ಯುದ್ಧವನ್ನೇ ಮಾಡು ನಾನು ನೋಡ್ಕೊಳ್ತೇನೆ ಅಂದರೆ ಏನು ಮನೇಲೇನು ಯುದ್ಧನೇ ಏನಿಲ್ಲ ಅಲ್ಲ ಮತ್ತು ಯಾಕೆ ಇಷ್ಟು ಟೆನ್ಷನ್ ದೇವರಿದ್ದಾನೆ ದೇವರು ಮಾಡಿಸ್ತಾ ಇದ್ದಾನೆ ನನ್ನಿಂದ ಏನು ನಡೀತಿಲ್ಲ ನನ್ನಿಂದ ಆಗೋದೆಲ್ಲ ನಿನ್ನ ಪೂಜೆ ಅಂತ ಭಗವಂತನಲ್ಲಿ ಅನುಸಂಧಾನ ಮಾಡಿ ಇಂಥ ತೋರಿಸ್ಕೊಡ್ತಾ ಇದ್ದಾರೆ ಕರ್ಮ ಬಂಧನಕ್ಕೆ ಯಾರು ಭಗವಂತನಲ್ಲಿ ಈ ಬಗೆಯ ದೃಷ್ಟಿಕೋನವನ್ನು ಇಟ್ಟಿರ್ತಾರೆ ಅವ್ರಿಗೆಂದು ಕೂಡ ತೊಂದರೆ ಆಗೋದಿಲ್ಲ ಅಂತ ಹೇಳುವಾಗ ಅರ್ಜುನ ಇನ್ನೊಂದು ಪ್ರಶ್ನೆ ಕೇಳಿದ್ದ ಏನು ಪ್ರಶ್ನೆ ನೀನು ನಿಜವಾಗಿ ಕರ್ಮನೇ ಮುಖ್ಯ ಅಂತ ಹೇಳೋದಾದರೆ ಭಿಕ್ಷೆ ಬೇಡುವ ಕರ್ಮವನ್ನು ನನಗೆ ಹೇಳಬಹುದಲ್ಲ ಯಥ್ಯಾಶ್ರಮ ಹೇಳ್ಬೋದಲ್ಲ ಆರಾಮಾಗಿ ಸುಮ್ಮ ಸ್ವಾಮಿಗಳಾಗ್ಬಿಟ್ಟು ಚಿಕ್ಕಡಿಗೆ ಊಟ ಮಾಡಿಕೊಂಡು ಬಂದವ್ರ ಕೈಲೆಲ್ಲ ನಮಸ್ಕಾರ ಮಾಡಿಕೊಂಡು ಸುಮ್ಮ ಮಂತ್ರಾಕ್ಷತೆ ಆರಾಮಾಗಿರ್ಬೋದಲ್ಲ ಅಂತ ಅಂದ್ಕೊಂಡ್ಬಿಟ್ರೆ ಹಾಗೆಲ್ಲ ಮಾಡುವ ಹಾಗಿಲ್ಲ ಕೃಷ್ಣ ಪರಮಾತ್ಮ ಹೇಳ್ತಾನೆ ಸ್ವಧರ್ಮೇ ನಿಧನ ಶ್ರೇಯ ಪರಧರ್ಮೋ ಭಯಾವಹ ಶ್ರೇಯಾನ್ ಸ್ವಧರ್ಮೋ ಪರಧರ್ಮತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನ ಶ್ರೇಯ ಸರಳಕರ್ಮ ಘೋರಕರ್ಮ ಉತ್ತಮಕರ್ಮ ಅದಮಕರ್ಮ ಇದೆಲ್ಲ ಅಪ್ರಸ್ತುತ ಇದೆಲ್ಲ ಕರ್ಮ ಮಾಡುವಾಗಿ ದೊಡ್ಡದು ಚಿಕ್ಕದು ದೇವ್ರ ಪೂಜೆ ಮಾಡೋದು ದೊಡ್ಡದು ಮನೆ ಸಾರಿಸೋದು ಚಿಕ್ಕದು ಪಾತ್ರೆ ತೊಳೆಯೋ ದೊಡ್ಡದು ಇದೆಲ್ಲ ಇಲ್ಲ ಭಗವಂತನ ಪೂಜಾ ಅನ್ನುವ ಅನುಸಂಧಾನ ಯಾರಿಗಿದೆ ಅವರಿಗೆಲ್ಲವೂ ಕೂಡ ಅದು ಭಗವಂತನ ಪೂಜೆಯಲ್ಲಿಯೇ ಪರ್ಯವಸಾನ ಆಗುತ್ತೆ ಪ್ರತಿಯೊಬ್ಬನಿಗೆ ಅವನ ಪಾಲಿಗೆ ವಿಹಿತವಾದ ಕರ್ಮ ಏನಿದೆ ಅದರ ಆಚರಣೆ ಏನಿದೆ ಅದೇ ಸಿದ್ಧಿಯ ಪರಮ ಉಪಾಯ ಅದು ಸರಳ ಆಗಿರ್ಬೋದು ಆಗಿರ್ಬೋದು ಉತ್ತಮ ಆಗಿರ್ಬೋದು ಕೆಟ್ಟದ್ದಾಗಿರ್ಬೋದು ಯಾವುದೇ ಆಗಿರ್ಬೋದು ಅದರಲ್ಲಿ ಒಂದಾಗಿರಬೇಕು ಸ್ವಧರ್ಮ ಆಗಿರಬೇಕು ತನಗೆ ವಿಹಿತವಾದ ಧರ್ಮ ಅದಾಗಿರಬೇಕು ಹಾಗಿಲ್ಲ ಅಂತಾದರೆ ಎಲ್ಲ ಕರ್ತವ್ಯಗಳು ಒಂದೇ ರೀತಿ ಇಲ್ಲ ವರ್ಣ ಆಶ್ರಮ ದೇಶ ಕಾಲ ಇದಕ್ಕೆಲ್ಲ ಹಿನ್ನೆಲೆಯಲ್ಲಿ ಅನುಗುಣವಾಗಿ ಯತಿಗಳಿಗೆ ಜಪತಪ ಅನುಷ್ಠಾನ ಅಧ್ಯಯನ ಅಧ್ಯಾಪನ ಮುಖ್ಯ ಗೃಹಸ್ಥಾಶ್ರಮಿಗಳಿಗೆ ಸಂಸಾರ ನಿರ್ವಹಣೆ ಯಾಗಾದಿಗಳ ಆಚರಣೆ ಯಜನ ಯಾಜನ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹ ಅವರಿಗೆ ಯಾರಿಗೆ ಗೃಹಸ್ಥರಿಗಿರ್ತಕ್ಕಂಥದ್ದು ನೋಡಿ ಇದರಲ್ಲಿ ಹೇಳ್ತಾರೆ ಸ್ವಧರ್ಮೇ ನಿಧನಂ ಶ್ರೇಯ ಅನ್ನುವಾಗ ಒಬ್ಬ ಕ್ಷತ್ರಿಯ ಯೋಧ ಯುದ್ಧದ ಸಮಯ ಯುದ್ಧದ ಸಮಯದಲ್ಲಿ ಒಬ್ಬ ಯೋಧ ನಾನು ವ್ಯವಸಾಯ ಮಾಡಲಿಕ್ಕೆ ಹೋಗ್ತೇನೆ ಮಳೆ ಬಂದಿದೆ ಅಂಥೇಳಿ ಬ್ಯಾಟಲ್ ಫೀಲ್ಡ್ ಬಿಟ್ಟು ಅಲ್ಲೆಲ್ಲೋ ಹೋಗಿ ವ್ಯವಸಾಯ ಮಾಡೋದು ಹೇಗೆ ತಪ್ಪೋ ಅವನು ಸ್ವಲ್ಪ ಮಾಡು ಜಾಸ್ತಿ ಮಾಡು ರಣರಂಗದಲ್ಲಿ ಯುದ್ಧ ಮಾಡೋದೆ ಅವನಿಗೆ ಹೇಗೆ ಸರಿಯೋ ಪರೀಕ್ಷೆ ಕಾಲದಲ್ಲಿ ವಿದ್ಯಾರ್ಥಿ ನಾನು ಈಗ ಓದಲ್ಲ ನಾನು ಎಕ್ಸಾಮ್ಗೆ ಹೋಗಲ್ಲ ಬೇರೆ ದೇವ್ರ ಪೂಜೆ ಮಾಡ್ಕೊಂಡು ಕೂತಿರ್ತೀನಿ ಇಂತ ಕರೆಕ್ಟ್ ಮೂರರಿಂದ ಆರು ಎಕ್ಸಾಮ್ ಇದ್ದರೂ ಸ್ನಾನ ಮಾಡಿ ಪೂಜೆ ಕೂತರೆ ಹೇಗೆ ತಪ್ಪೋ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ತಾನು ಮಾಡುವ ಧರ್ಮದಲ್ಲಿ ತನ್ನ ಧರ್ಮದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತಪ್ಪುಗಳಿದ್ದರೂ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಆದರೆ ಬೇರೆ ಧರ್ಮ ಪೂರ್ಣ ಗೊತ್ತಿದ್ದರೂ ಅದನ್ನು ಮಾಡಲಿಕ್ಕೆ ಹೋಗಬೇಡ ನಿನ್ನ ಧರ್ಮ ಮಾಡ್ತಾ ನೀನು ಪ್ರಾಣತ್ಯಾಗ ಮಾಡು ಅದು ನಿನಗೆ ಉತ್ತಮವಾದ ಲೋಕ ಪ್ರಾಪ್ತಿಗೆ ಕಾರಣ ಆಗುತ್ತೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇಂತಹ ಒಂದು ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕಾದರೆ ಜೀವರಿಗೆಲ್ಲ ಈ ಕಾಮ ಬಯಕೆ ಇದು ಬಂಧನದಲ್ಲಿ ಇಡುವಂಥದ್ದು ಅದರಲ್ಲಿ ಸಾತ್ವಿಕ ರಾಜಸ ತಾಮಸ ಅಂತ ಮೂರು ವಿಧದ ಜೀವರು ಅವರನ್ನು ಆಕ್ರಮಿಸುವ ರೀತಿ ಮಾತ್ರ ಬೇರೆ ಬೇರೆ ಇರ್ತಕ್ಕಂಥದ್ದು ಕಾಮಯೇಷ ಕ್ರೋಧ ಯೇಶೋ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ಬಹಳ ದೊಡ್ಡದು ಎಷ್ಟು ಎಷ್ಟು ಕೊಟ್ಟರೂ ಕೂಡ ಬೇಕು ಬೇಕು ಅನ್ನುವ ಕಾಮ ಇದೆಯಲ್ಲ ಇದು ಮಹಾಶನ ದೊಡ್ಡ ಹೊಟ್ಟೆಯಂತೆ ಜೀವನದಲ್ಲಿ ಮನುಷ್ಯನಿಗೆ ಬೇಕು ಅನ್ನುವ ಭಯಕ್ಕೆ ಬಂತು ಅಂತಾದರೆ ಎಷ್ಟು ಕೊಟ್ಟರೂ ಅವನನ್ನು ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಆ ಕಾಮದ ಜಯ ನಾವದನ್ನು ಪಡಿಬೇಕಂದರೆ ಈ ಕಾಮಕ್ರೋಧಗಳಿಗೆ ಇಂದ್ರಿಯಗಳೇ ಆಸರೆ ಆ ಇಂದ್ರಿಯಗಳು ಹತೋಟಿಗೆ ಬಂದಾಗ ಮಾತ್ರ ಇಂದ್ರಿಯಗಳ ಹತೋಟಿ ಬರಬೇಕಂತಾದರೆ ಇಂದ್ರಿಯಗಳ ಬಗ್ಗೆ ಯಥಾರ್ಥವಾದ ಜ್ಞಾನವನ್ನು ಅವನು ತಿಳ್ಕೊಳ್ಬೇಕು ಇಂದ್ರಿಯಗಳಲ್ಲಿ ವಿಷಯ ಮನಸ್ಸು ಬುದ್ಧಿ ಮಹತ್ತತ್ವ ಅವ್ಯಕ್ತ ತತ್ವ ಒಂದಕ್ಕಿಂತ ಒಂದು ದೊಡ್ಡದು ಅವುಗಳ ಅಭಿಮಾನಿ ದೇವತೆಗಳು ತಾರತಮ್ಯದಲ್ಲಿ ಹಾಗೇ ಇದ್ದಾರೆ ಅಂದರೆ ದೇವತಾ ತಾರತಮ್ಯ ಇದರ ಸರಿಯಾದ ಜ್ಞಾನ ಮೋಕ್ಷ ಬಯಸುವವನಿಗೆ ಅಗತ್ಯವಾದ ಸಾಧನ ಎಲ್ಲ ದೇವತೆಗಳಿಗಿಂತಲೂ ಎಲ್ಲ ತತ್ವಾಭಿಮಾನಿಗಳಿಗಿಂತಲೂ ಕೂಡ ಆ ಭಗವಂತ ದೊಡ್ಡವ ಅಂತ ಪರಮ ಪರಮ್ಯಕ್ತಂ ಅವ್ಯಕ್ತ ಪುರುಷ ಪರಃ ಪುರುಷನ್ನ ಪರಂಕಿಂಚಿತ್ ಸಾಕಾಷ್ಟಾ ಸಾ ಪರಾಗತಿ ಆ ಭಗವಂತ ಸರ್ವೋತ್ತಮ ಸರ್ವೋತ್ತಮ ಅಂತ ಅವನನ್ನು ಸರ್ವಾತ್ಮನ ಯಾರು ಶರಣು ಹೊಂದುತ್ತಾರೋ ಅವರು ಇಂದ್ರಿಯ ಜಯವನ್ನು ಜಯವನ್ನು ಸಂಪಾದನೆ ಮಾಡ್ಬೋದು ಮೂಲ ಸಾಧನ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ಈ ಅನುಗ್ರಹ ಇದ್ದರೆ ಮಾತ್ರ ನಮ್ಮೆಲ್ಲರ ಮನಸ್ಸು ನಮೋಸ್ತು ತಾತ್ವಿಕ ದೇವಾ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೇ ಪ್ರೇರೆಯಂತು ಭವಂತ ಸರ್ವಯೇವೇ ನಮ್ಮ ಎಲ್ಲ ದುರಾಶೆ ದುರ್ಭಾವನೆಯನ್ನು ಮೆಟ್ಟಿ ನಿಲ್ಲಬೇಕಂತಾದರೆ ಈ ಇಂದ್ರಿಯಾಭಿಮಾನಿ ದೇವತೆಗಳ ಜ್ಞಾನ ಅವರ ಅನುಗ್ರಹ ಅವರೆಲ್ಲರಿಗೆ ಹರಿ ಹಿರಿಯ ಅಂತ ತಿಳಿಯುವ ಜ್ಞಾನ ಇದೆಯಲ್ಲ ಇದು ಬಹಳ ಮುಖ್ಯವಾದದ್ದು ಅಂತ ಹೀಗೆ ಭಗವದ್ಗೀತೆಯ ಮೂರನೆಯ ಅಧ್ಯಾಯ ಕರ್ಮಯೋಗ ಯೋಗ ಅಂದರೆ ಉಪಾಯ ಉಪಾಯವಾಗಿ ಕರ್ಮ ಮಾಡಿ ಸಮಗ್ರ ಆ ಕರ್ಮದ ಸ್ವರೂಪ ಬೇರೆ ಬೇರೆ ದೃಷ್ಟಿಕೋನದಿಂದ ಸ್ಪಷ್ಟಪಡಿಸುವಂತಹ ಅಪೂರ್ವವಾದ ಅಧ್ಯಾಯ ಅದರಿಂದಲೇ ಇದಕ್ಕೆ ಕರ್ಮಯೋಗ ಅಂತ ಕರೆದಿದ್ದಾರೆ ಮುಂದೇನು ಅರ್ಜುನ ಪ್ರಶ್ನೆ ಮಾಡಿದ ಅದಕ್ಕೆ ಕೃಷ್ಣ ಮತ್ತೇನು ಉತ್ತರ ಕೊಟ್ಟ ನಾಳೆ ನಾವು ನೀವು ಸೇರಿದಾಗ ಮತ್ತೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ ಸರ್ವೇಂದ್ರಿಯ ಪ್ರೇರ